ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ದಿಢೀರಾಗಿ ನಾವು ಹಸಿರು ಮೆಣಸಿನ್ಕಾಯಿ ಚಟ್ನಿ ಅಥವಾ ಗ್ರೀನ್ ಚಿಲ್ಲಿ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ರೊಟ್ಟಿ, ಚಪಾತಿ, ದೋಸೆ, ಅನ್ನದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಕೊಡುವಂಥ ಒಂದು ಸೂಪರ್ ಚಟ್ನಿ. ಅದನ್ನು ಹೇಗೆ ಮಾಡ್ಕೊಳ್ಳೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 150 ಗ್ರಾಮು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದೇ ಒಂದು ಪೀಸ್ ಚಕ್ಕೆ, ಇದು ಆಪ್ಷನ್ನು, ಹುಣಸೆಹಣ್ಣು, ಒಂದು ನಿಂಬೆಹಣ್ಣಿನ ಗಾತ್ರದ್ದು, ಒಂದು ಸ್ಪೂನು ಜೀರಿಗೆ, ಹಾಗೆಯೇ ಸಕ್ಕರೆ ಒಂದು ಅರ್ಧ ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಒಂದು ಮೀಡಿಯಂ ಗಾತ್ರದ್ದು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕೊತ್ತಂಬರಿ ಬೀಜ, ಹಾಗೆಯೇ ಎಣ್ಣೆ. ನೀವು ಎಷ್ಟು ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಎಣ್ಣೆ ತಗೊಳ್ಳಿ. ಇಷ್ಟಿದ್ರೆ ನಾವು ತುಂಬ ಟೇಸ್ಟಿಯಾದ ಮಳೆಗಾಲಕ್ಕಿಂತ ಒಂದು ಒಳ್ಳೆ ರುಚಿ ಕೊಡುವಂಥ ಒಂದು ಚಟ್ನಿನ ರೆಡಿ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ತಗೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಏನಿದೆಯೋ ಅದನ್ನು ಫಸ್ಟಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿರು ಮೆಣಸಿನ್ಕಾಯಿ ಚಟ್ನಿ ತುಂಬ ಟೇಸ್ಟ್ ಆಗುತ್ತೆ. ನಾವು ಡೈರೆಕ್ಟ್ ಯೂಸ್ ಮಾಡಿದ್ರೆ ಹಸಿರು ಮೆಣಸಿನ್ಕಾಯಿ ಚಟ್ನಿ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅದ್ರ ಫ್ಲೇವರ್ ಎಲ್ಲ ಅಷ್ಟು ನೀಟ್ ಚೆನ್ನಾಗಿರಲ್ಲ. ಹಾಗಾಗಿ ನಾವು ಯಾವಾಗಲೂ ಹಸಿರು ಮೆಣಸಿನ್ಕಾಯಿನ ಚಟ್ನಿ ಮಾಡಬೇಕು ಅಂದರೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದು ಸ್ವಲ್ಪ ಸಿಡಿಯೋ ಸಾಧ್ಯತೆ ಇರೋದರಿಂದ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ಏಕೆಂದರೆ ಒಂದೊಂದ್ಸಲ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಸಿಡಿದು ಬಿಡುತ್ತೆ. ಹಾಗಾಗಿ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ, ನೀಟಾಗಿ ಬೇಯಬೇಕದು. ನೋಡಿ, ಈ ರೀತಿ ಬೆಂದಾದಮೇಲೆ ನಾನು ಇದನ್ನು ನೋಡಿ ಸಿಗಿತಾ ಇದೆ. ಹಾಗಾಗಿ ನಾವು ಹುಷಾರಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೀವು ಎಲ್ಲವನ್ನೂ ಒಟ್ಟಿಗೆ ಹಾಕೋಬಿಟ್ರೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೋಲ್ಲ, ಆವಾಗ ತಿನ್ನೋಕ್ಕೆ ನಮಗೆ ಹಸಿ ಹಸಿ ಅನಿಸ್ಬಿಡುತ್ತೆ. ನಂತರ ಇದಕ್ಕೆ 1 ಮೀಡಿಯಂ ಗಾತ್ರದ ಈರುಳ್ಳಿನ ಬಳಸ್ತಾ ಇದ್ದೀನಿ. ಹಾಗೆ 1 ಗೆಡ್ಡೆ ಅಥವಾ 1 ಪೂರ್ತಿ ಬೆಳ್ಳುಳ್ಳಿನ ಸಹ ತಗೊಂಡಿದ್ದೀನಿ. ನಂತರ 1 ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಅರ್ಧ ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಅಂತ ಏನು ಹೇಳ್ತಿರೋದು, ಹಾಗೆಯೇ ಕರಿಬೇವು. ಕರಿಬೇವು ಮತ್ತು ಕೊತ್ತಂಬರಿನ ಜಾಸ್ತಿ ಯೂಸ್ ಮಾಡಿ ಈ ಚಟ್ನಿಗೆ, ತುಂಬ ಚೆನ್ನಾಗಿರುತ್ತೆ ಮತ್ತು ಖಾರನೂ ಕಡಿಮೆ ಅನಿಸುತ್ತೆ ನಮಗೆ ತಿನ್ನೋಕ್ಕೆ. ಚಕ್ಕೆ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹುಣಸೆಹಣ್ಣು ಇದಕ್ಕೆ ಸೇರಿಸ್ತಾ ಇದ್ದೀನಿ, ಇಲ್ಲಾಂದರೆ ನೀವು ರುಬ್ಬೇಕಾದ್ರೂ ಸಹ ಸೇರಿಸ್ಕೋಬೋದು. ಇಷ್ಟನ್ನು ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಒಟ್ಟಿಗೆ ಮೆಣಸಿನ್ಕಾಯಿ ಜೊತೆ ಹಾಕಿಬಿಟ್ರೆ ಇಲ್ಲ ಮೆಣಸಿನ್ಕಾಯಿ ಬೇಯಲ್ಲ, ಇಲ್ಲ ಈರುಳ್ಳಿ ಚೆನ್ನಾಗಿ ಬೇಯಲ್ಲ, ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ. ಹಾಗಾಗಿ ಸಪ್ರೇಟೇ ನಾವು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಬೆಂದಮೇಲೆ ನಾನು ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿನ ಸಹ ಹಾಕಿ 1 ರಿಂದ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ ಗ್ಯಾಸ್ನ ಆಫ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸಕ್ಕರೆ, ಅಂದರೆ ನೀವು ಸಕ್ಕರೆನಾದ್ರೂ ಯೂಸ್ ಮಾಡಿ, ಬೆಲ್ಲನಾದರೂ ಯೂಸ್ ಮಾಡಿ. ನಂತರ ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ತಣ್ಣಗಾಗಬೇಕು, ಬಿಸಿದೆ ಹಾಕ್ಬಿಟ್ರೆ ಮಿಕ್ಸಿ ಜಾರ್ಗೆ ಹಾಕಕ್ಕೆ ಹೋಗಬಾರ್ದು. ನೋಡಿ, ಸ್ವಲ್ಪ ಕಂಪ್ಲೀಟ್ ತಣ್ಣಗಾದ್ಮೇಲೆ ಹಾಕಿ ಸ್ವಲ್ಪ ನೀರು ಸೇರಿಸಿ. ಜಾಸ್ತಿ ನೀರು ಸೇರಿಸಿದ್ರೆ ಅದು ನೈಸಾಗಿ ಪೇಸ್ಟ್ ಆಗೋಲ್ಲ. ಹಾಗಾಗಿ ನಾವು ಹುರ್ಕೊಳೋಕೆ ತಗೊಂಡಿರ್ತೀವಿ ಅದೇ ಪಾತ್ರೆನ ನೀಟಾಗಿ ಇದು ಮಾಡಿ ಅದೇ ನೀರನ್ನ ಸೇರಿಸ್ಬಿಡಿ. ನಂತರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನಾವು ಇದನ್ನು. ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಳೆಗಾಲಕ್ಕೆಂತೂ ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಉತ್ತಮ ಒಂದು ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ. ನಂತರ 1 ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ. ನೀವು ಬೇಕು ಅಂದರೆ ಈರುಳ್ಳಿನ ಯೂಸ್ ಮಾಡ್ಬೋದು, ಬಟ್ ನಾನು ಅಲ್ಲೇ ಹಾಕಿರೋದ್ರಿಂದ ಇದಕ್ಕೆ ಈರುಳ್ಳಿನ ಯೂಸ್ ಮಾಡ್ತಾ ಇಲ್ಲ. ಮತ್ತು ಒಗ್ಗರಣೆನೂ ಸಹ ಕಂಪ್ಲೀಟ್ ಆಪ್ಷನಲ್ಲು, ಇಷ್ಟ ಇದ್ದವ್ರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಎಣ್ಣೆ ನೆನೆ ಬಿಸಿ ಆದಮೇಲೆ ಸಾಸಿವೆ ಜೊತೆಗೆ 1-2 ಎಳು ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ಕಡಲೆಬೇಳೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಈಗ ಹಾಕ್ಕೊಳ್ಳೋದ್ರಿಂದ ನಮಗೆ ಹಸಿರು ಮೆಣಸಿನ್ಕಾಯಿ ಚಟ್ನಿ ಖಾರ ಅಷ್ಟು ಅನಿಸಲ್ಲ, ಮಕ್ಕಳು ಸಹ ಸಮೇತ ಈ ಚಟ್ನಿನ ತಿನ್ಬೋದು. ಕೆಲವೊಂದ್ಸಲ ಹಸಿರು ಮೆಣಸಿನ್ಕಾಯಿ ಚಟ್ನಿ ಅಂದರೆ ತುಂಬ ಖಾರ ಇದ್ಬಿಡುತ್ತೆ. ಈ ರೀತಿ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಖಾರದ ಅಂಶ ಕಡಿಮೆ ಆಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಒಂದು ಚಿಟಕಿಯಷ್ಟು ಇಂಗನ್ನು ಸೇರಿಸ್ತಾ ಇದ್ದೀನಿ. ಇಂಗು
ಸಹ ಆಪ್ಷನ್ನು. ಇಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ ಚಟ್ನಿ ಏನಿದೆಯೋ ಅದನ್ನು ಸೇರಿಸೋಣ. ಈ ರೀತಿ ಸೇರಿಸಿದೆ ನಮಗೆ ಹಸಿರು ಮೆಣಸಿನಕಾಯಿ ಚಟ್ನಿ, ರೆಡಿ ಆಯಿತು. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ, ನೀಟಾಗಿ ಕುದಿಸ್ಕೊಳ್ಳೋಣ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡೋಣ. ಫೈನಲಾಗಿ ಇಷ್ಟನ್ನು ಹಾಕಿದೆ ನಮಗೆ ಹಸಿರು ಮೆಣಸಿನ್ಕಾಯಿ ಚಟ್ನಿ. ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ಕೆಲವು ರೀತಿ ಮಾಡ್ತಾರೆ ಹಸಿರು ಮೆಣಸಿನ್ಕಾಯಿ ಚಟ್ನಿನ, ಬಟ್ ನಾನು ಈ ರೀತಿ ಮಾಡಿರೋದ್ರಿಂದ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಆರಾಮವಾಗಿ ತಿನ್ಬೋದು. ಖಾರದ ಅಂಶನೂ ಕಡಿಮೆ ಇರುತ್ತೆ. ಖಾರ ತುಂಬ ಇಷ್ಟಪಡೋರು ಹಸಿರು ಮೆಣಸಿನ್ಕಾಯಲ್ಲಷ್ಟೇ ಮಾಡ್ಕೊಳ್ಳಿ. ಬಟ್ ನಾನು ಈ ರೀತಿ ಹಸಿರು ಮೆಣಸಿನ್ಕಾಯಿ ಚಟ್ನಿನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನಾನು ಇಲ್ಲಿ ಮೈಸೂರು ಇಡ್ಲಿ ಅಥವಾ ತಟ್ಟೆ ಇಡ್ಲಿ ಅಂತ ಏನು ಹೇಳ್ತಾರೋ ಅದರ ಜೊತೆಗೆ ಮಾಡಿದ್ದೆ. ಇದಕ್ಕಿಂತ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ಮಲೆನಾಡು ಕಡೆ ಹೆಚ್ಚಾಗಿ ಮಾಡ್ತೀವಿ ಈ ದೋಸೆ ಮತ್ತು ಚಟ್ನಿನ. ಹಾಗಾಗಿ ಈ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ನಾನು. ಬೇಕು ಅಂದರೆ ನೀವು ಬಿಸಿ ಅನ್ನದ ಜೊತೆಗೆ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ತಿನ್ಬೋದು. ಚಪಾತಿ ರೊಟ್ಟಿ ಜೊತೆಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಅಂತೂ ನೋಡಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.